ಓಂ ಶಾಂತಿ ಮುರುಳಿಯ ದಿನಾಂಕ ಬಾಬೋರ ಮಹಾವಾಕ್ಯಗಳು ಬಾಬಾ ತಿಳಿಸಿಕೊಡ್ತಾ ಇದ್ದರೆ ಮಧುರ ಮಕ್ಕಳೇ ಈಗ ನಿಮ್ಮ ಎಲ್ಲ ಆಸೆಗಳು ಪೂರ್ಣ ಆಗುತ್ತದೆ ಹೊಟ್ಟೆ ತುಂಬಿಬಿಡುತ್ತದೆ ತಂದೆ ಬಂದಿದ್ದಾರೆ ನಿಮ್ಮನ್ನ ತೃಪ್ತ ಆತ್ಮರನ್ನಾಗಿ ಮಾಡಲು ಪ್ರಶ್ನೆ ಈಗ ನೀವು ಮಕ್ಕಳು ಭಕ್ತಿಯಂತೂ ಮಾಡುವುದಿಲ್ಲ ಆದರೆ ಭಕ್ತರು ಅವಶ್ಯವಾಗಿ ಆಗಿರುವಿರಿ ಹೇಗೆ ಬಾಬಾ ತಿಳಿಸ್ತಾರೆ ಎಲ್ಲಿಯವರೆಗೆ ದೇಹಾಭಿಮಾನ ಇದೆ ಅಲ್ಲಿಯವರೆಗೆ ಭಕ್ತರು ಆಗಿರುವಿರಿ ನೀವು ಜ್ಞಾನಿ ಆಗುವುದಕ್ಕಾಗಿ ಓದ್ತಾ ಇರುವಿರಿ ಯಾವಾಗ ಪರೀಕ್ಷೆಯಲ್ಲಿ ಪಾಸ್ ಆಗುವಿರಿ ಕರ್ಮಾತೀತ ಆಗಿಬಿಡುವಿರಿ ಆಗ ಸಂಪೂರ್ಣ ಜ್ಞಾನಿ ಅಂತ ಹೇಳಿ ಹೇಳಲಾಗ್ತದೆ ನಂತರ ಓದುವ ಅವಶ್ಯಕತೆ ಇರುವುದಿಲ್ಲ ಓಂ ಶಾಂತಿ ಭಕ್ತ ಮತ್ತು ಭಗವಾನ್ ಎರಡು ವಸ್ತುಗಳು ಇದೆಯಲ್ಲವೇ ಮಕ್ಕಳು ಮತ್ತು ತಂದೆ ಭಕ್ತರಂತೂ ಹೆಚ್ಚು ಇದ್ದಾರೆ ಭಗವಂತ ಒಬ್ಬರೇ ನೀವು ಮಕ್ಕಳಿಗೆ ಬಹಳ ಸಹಜ ಮಾತು ಅನ್ಸತ್ತೆ ಆತ್ಮ ಶರೀರದ ಮೂಲಕ ಭಕ್ತಿಯನ್ನ ಏಕೆ ಭಗವಾನ್ ತಂದೆಯಿಂದ ಮಿಲನವನ್ನ ಮಾಡೋದಕ್ಕೋಸ್ಕರ ನೀವು ಭಕ್ತರು ಈಗ ಡ್ರಾಮಾವನ್ನ ತಿಳಿದುಕೊಂಡಿರುವಿರಿ ಯಾವಾಗ ಪೂರ್ಣ ಜ್ಞಾನಿ ಬಿಡುವಿರೋ ಆಗ ಇಲ್ಲಿ ಇರುವುದಿಲ್ಲ ಶಾಲೆಯಲ್ಲಿ ಓದ್ತೀರಿ ಪರೀಕ್ಷೆಯಲ್ಲಿ ಪಾಸ್ ಮಾಡ್ತೀರಿ ಅಂದಾಗ ನೆಕ್ಸ್ಟ್ ಸೆಕ್ಷನ್ನಲ್ಲಿ ಹೊರಟು ಹೋಗ್ತೀರಿ ಈಗ ನಿಮಗೆ ಭಗವಾನ್ ತಂದೆ ಓದಿಸ್ತಾ ಇದ್ದಾರೆ ಜ್ಞಾನಿಗಳಂತೂ ಶಿಕ್ಷಣದ ಅವಶ್ಯಕತೆ ಇರುವುದಿಲ್ಲ ಭಕ್ತರನ್ನ ಭಗವಾನ್ ತಂದೆ ಓದಿಸ್ತಾ ಇದ್ದಾರೆ ಭಕ್ತರಿಗೆ ಭಗವಾನ್ ಓದಿಸ್ತಾ ಇದ್ದಾರೆ ನೀವು ತಿಳ್ಕೊಳ್ತೀರಿ ನಾವಾತ್ಮ ಭಕ್ತಿ ಮಾಡ್ತಾ ಇದ್ವಿ ಈಗ ಭಕ್ತಿಯಿಂದ ಹೊರಬಂದು ಜ್ಞಾನದಲ್ಲಿ ಹೇಗೆ ಹೋಗಿದ್ದೇವೆ ಇದನ್ನ ತಂದೆ ಕಲಿಸ್ತಾ ಇದ್ದಾರೆ ಈಗ ಭಕ್ತಿ ಮಾಡೋದು ಇಲ್ಲ ಆದರೆ ದೇಹಾಭಿಮಾನದಲ್ಲೊಂತೂ ಬಂದು ಬಿಡ್ತೀರಿ ಇಲ್ಲಿ ನೀವು ತಿಳ್ಕೊಳ್ತೀರಿ ಅವರು ಭಕ್ತ ಜನರು ಭಗವಂತನನ್ನ ತಿಳ್ಕೊಂಡೇ ಇಲ್ಲ ಸ್ವಯಂ ಹೇಳುತ್ತರೆ ನಾವು ತಿಳ್ಕೊಂಡಿಲ್ಲ ನಂಬರ್ ಒನ್ ಯಾರು ಭಕ್ತರು ಅವರೊಂದಿಗೆ ತಂದೆ ಕೇಳುತ್ತಾರೆ ನೀವು ಯಾವ ಭಗವಂತನ ಭಕ್ತರಾಗಿದ್ರಿ ಅವ್ರನ್ನ ತಿಳ್ಕೊಂಡಿದ್ದೀರಾ ವಾಸ್ತವದಲ್ಲಿ ಭಗವಾನ್ ಕೂಡ ಒಬ್ಬರೇ ಇದ್ದಾರೆ ಇಲ್ಲಿಯಂತೂ ಅನೇಕ ಭಗವಾನ್ಗಳು ಆಗಿಬಿಟ್ಟಿದ್ದಾರೆ ತಮ್ಮನ್ನ ಭಗವಾನ್ ಅಂತ ಹೇಳಿ ಕರ್ಕೊಳ್ತಾರೆ ಇದಕ್ಕೆ ಹೇಳಲಾಗುತ್ತದೆ ಅಜ್ಞಾನ ಭಕ್ತಿಯಲ್ಲಿ ಘೋರ ಅಂಧಕಾರ ಇದೆ ಅದಾಗಿದೆ ಭಕ್ತಿ ಮಾರ್ಗ ಭಕ್ತ ಜನರು ಹಾಡ್ತಾರೆ ಜ್ಞಾನ ಅಂಜನ ಸದ್ಗುರು ಕೊಟ್ಟರು ಅಜ್ಞಾನದ ಅಂಧಕಾರ ವಿನಾಶ ಆಯಿತು ಜ್ಞಾನ ಅಂಜನ ಗುರು ಜನರು ಕೊಡೋದಿಲ್ಲ ಗುರುಗಳಂತೂ ಬಹಳಷ್ಟು ಇದ್ದಾರೆ ನೀವು ಮಕ್ಕಳು ತಿಳ್ಕೊಂಡಿದ್ದೀರಿ ಭಕ್ತಿಯಲ್ಲಿ ಏನೆಲ್ಲ ಮಾಡ್ತಾರೆ ಯಾರನ್ನ ನೆನಪು ಮಾಡ್ತಾರೆ ಯಾರ ಪೂಜೆಯನ್ನ ಮಾಡ್ತಾರೆ ಅದು ಭಕ್ತಿಯ ಅಂಧಕಾರ ಈಗ ನಿಮ್ಮದು ಬಿಟ್ಟು ಹೋಗಿದೆ ಏಕೆಂದ್ರೆ ತಂದೆಯನ್ನ ತಿಳ್ಕೊಂಡಿದ್ದೀರಿ ತಂದೆ ಪರಿಚಯವನ್ನ ಕೊಡ್ತಾರೆ ಮಧುರಾತಿ ಮಧುರ ಮಕ್ಕಳೇ ನೀವು ಆತ್ಮಗಳಾಗಿರುವಿರಿ ನೀವು ಈ ಶರೀರದ ಜೊತೆ ಪಾರ್ಟ್ ಅನ್ನ ಮಾಡ್ತಾ ಇದ್ದೀರಿ ನಿಮ್ಮದು ಇದು ಬೇಹದ್ದಿನ ಜ್ಞಾನ ಆಗಿದೆ ಬೇಹದ್ದಿನ ಪಾರ್ಟ್ ಅನ್ನ ಮಾಡ್ತಾ ಇರುವಿರಿ ನೀವು ಹದ್ದಿನಿಂದ ಹೊರಬಂದು ಈಗ ಬೇಹದ್ದಿನಲ್ಲಿ ಹೊರಟು ಹೋಗುವಿರಿ ಬಾಬಾ ಹೇಳುತ್ತಾರೆ ಈ ಜಗತ್ತಿನಲ್ಲಿ ಹೆಚ್ಚಾಗ್ತಾ ಎಷ್ಟು ಬೇಹದ್ದಿನಲ್ಲಿ ಹೋಗಿದಿರಿ ನಂತರ ಅವಶ್ಯವಾಗಿ ಹದ್ದಿನಲ್ಲಿ ಬರುವಿರಿ ಹದ್ದಿನಿಂದ ಬೇಹದ್ದಿನಲ್ಲಿ ಬೇಹದ್ದಿನಿಂದ ಹದ್ದಿನಲ್ಲಿ ಹೇಗೆ ಬರೋದು ಈಗ ನೀವು ಮಕ್ಕಳಿಗೆ ಇದು ಗೊತ್ತಿದೆ ಆತ್ಮ ಚಿಕ್ಕ ನಕ್ಷತ್ರದ ಸಮಾನ ಇದೆ ಇದನ್ನ ತಿಳ್ಕೊಂಡಿದ್ದೀರಿ ಆದರೂ ಕೂಡ ಇಷ್ಟು ದೊಡ್ಡ ಲಿಂಗವನ್ನ ಮಾಡಿಬಿಟ್ಟಿದ್ದೀರಿ ಬಾಬಾ ಹೇಳುತ್ತಾರೆ ಅದೂ ಕೂಡ ಏನಾಗಿದೆ ಏಕೆಂದ್ರೆ ಚಿಕ್ಕದಾದ ಬಿಂದುವಿನ ಪೂಜೆಯಂತೂ ಮಾಡಲು ಸಾಧ್ಯವಿಲ್ಲ ಅದರಿಂದ ಹೇಳಲಾಗತ್ತೆ ಬ್ರಟಿಯ ಮಧ್ಯದಲ್ಲಿ ಹೊಳೆಯುತ್ತಿರುವ ನಕ್ಷತ್ರ ಈಗ ಆ ನಕ್ಷತ್ರದ ಭಕ್ತಿಯನ್ನು ಹೇಗೆ ಮಾಡೋದು ಭಗವಂತ ಅಂತೂ ಯಾರಿಗೂ ಗೊತ್ತೇ ಇಲ್ಲ ಆತ್ಮನನ್ನ ತಿಳ್ಕೊಂಡಿದ್ದರೆ ಆತ್ಮ ಬ್ರಕುಟಿಯ ಮಧ್ಯದಲ್ಲಿ ಇದೆ ಇದು ಕೂಡ ಬುದ್ಧಿಯಲ್ಲಿ ಬರೋದಿಲ್ಲ ಆತ್ಮನೇ ಶರೀರವನ್ನ ತೆಗೆದುಕೊಂಡು ಪಾರ್ಟನ್ನ ಮಾಡತ್ತೆ ಬಾಬಾ ಹೇಳುತ್ತಾರೆ ಮೊದಲು ಮೊದಲು ನೀವೇ ಪೂಜೆಯನ್ನ ಮಾಡ್ತಾ ಬಂದ್ರಿ ದೊಡ್ಡ ದೊಡ್ಡ ಲಿಂಗವನ್ನ ಮಾಡಿದ್ರಿ ರಾವಣನಂತೂ ಕೂಡ ದಿನ ಪ್ರತಿದಿನ ಬಹಳ ದೊಡ್ಡ ಚಿತ್ರವನ್ನ ಮಾಡ್ತಾರೆ ಚಿಕ್ಕ ರಾವಣನಂತೂ ಮಾಡೋದಿಲ್ಲ ಮನುಷ್ಯರಂತೂ ಚಿಕ್ಕವರಿದ್ದಾರೆ ನಂತರ ಅವರೇ ದೊಡ್ಡವರಾಗ್ತಾರೆ ರಾವಣನನ್ನ ಎಂದೂ ಚಿಕ್ಕದಾಗಿ ತೋರಿಸೋದಿಲ್ಲ ಅವನಂತೂ ಚಿಕ್ಕದೂ ದೊಡ್ಡದು ಆಗೋದಿಲ್ಲ ಅದು ಯಾವುದೇ ಸ್ಥೂಲವಾದ ವಸ್ತು ಕೂಡ ಅಲ್ಲ ರಾವಣ ಅಂದ್ರೆ ಐದು ವಿಕಾರಗಳಿಗೆ ಹೇಳಲಾಗತ್ತೆ ಐದು ವಿಕಾರಗಳು ವೃದ್ಧಿ ಆಗ್ತಾನೇ ಇರತ್ತೆ ಏಕೆಂದ್ರೆ ತಮೋ ಪ್ರಧಾನ ಆಗ್ತಾನೇ ಹೋಗ್ತಾರೆ ಬಾಬಾ ಹೇಳುತ್ತಾರೆ ಮುಂಚೆ ದೇಹಾಭಿಮಾನ ಇಷ್ಟೊಂದು ಇರಲಿಲ್ಲ ಈಗ ಹೆಚ್ಚಾಗಿದೆ ಒಂದು ಪೂಜೆಯನ್ನ ಮಾಡ್ತಾ ಇದ್ರಿ ನಂತರ ಅನೇಕರ ಪೂಜೆಯನ್ನ ಮಾಡೋದಿಕ್ಕೆ ಪ್ರಾರಂಭ ಮಾಡಿದ್ರಿ ಈ ರೀತಿ ವೃದ್ಧಿಯಾಗ್ತಾ ಹೋಯಿತು ಆತ್ಮ ತಮೋಪ್ರಧಾನ ಆಯಿತು ಜಗತ್ತಿನಲ್ಲಿ ಬೇರೆ ಯಾವ ಮನುಷ್ಯರು ಇಲ್ಲ ಯಾರ ಬುದ್ಧಿಯಲ್ಲಿಯೂ ಇದು ಇಲ್ಲ ಸತೋಪ್ರಧಾನ ಅಂತ ಹೇಳಿ ಯಾವಾಗ ಹೇಳಲಾಗತ್ತೆನ್ನೋದು ಗೊತ್ತೇ ಇಲ್ಲ ನಂತರ ತಮೋಪ್ರಧಾನರು ಯಾವಾಗ ಆಗ್ತಾರೆ ಈ ಮಾತುಗಳಿಂದ ಮನುಷ್ಯರು ಬಿಲ್ಕುಲ್ ಏನೂ ತಿಳಿದಿಲ್ಲ ಜ್ಞಾನ ಇದು ಯಾವುದೇ ಕಷ್ಟ ಇಲ್ಲ ತಂದೆ ಬಂದು ಸಹಜವಾದ ಜ್ಞಾನವನ್ನ ತಿಳಿಸ್ಕೊಡ್ತಾರೆ ಓದಿಸ್ತಾರೆ ನಂತರ ಇಡೀ ಈ ಒಂದು ಶಿಕ್ಷಣ ಸಾರ ಉಳಿಯತ್ತೆ ನಾನು ಆತ್ಮ ತಂದೆಯ ಮಗು ಆಗಿದ್ದೇನೆ ತಂದೆಯನ್ನ ನೆನಪು ಮಾಡಬೇಕು ಬಾಬಾ ಹೇಳುತ್ತಾರೆ ಇದು ಗಾಯನ ಮಾಡ್ತೀರಿ ಕೋಟಿಯಲ್ಲಿ ಕೆಲವರು ಎಷ್ಟು ಸ್ವಲ್ಪ ಜನ ಇದ್ದಾರೆ ಕೋಟಿಯಲ್ಲಿ ಕೆಲವರೇ ಯಥಾರ್ಥ ರೀತಿಯಿಂದ ತಿಳ್ಕೊಳ್ತಾರೆ ಯಾರನ್ನ ಎಂದೂ ಕೂಡ ಈ ರೀತಿ ಇದ್ದಾರೇನು ತಮ್ಮನ್ನ ತಂದೆ ಅಂತ ಎಲ್ಲರೂ ತಿಳ್ಕೊಳ್ತಾರೆ ತಂದೆಯನ್ನ ಯಾಕೆ ಮರಿತೀರಿ ಇವರ ಹೆಸರನ್ನ ಇದಕ್ಕೆ ಇಡಲಾಗಿದೆ ಮರೆಸುವಂತಹ ಆಟ ಆಗಿದೆ ಒಂದಾಗಿದೆ ಶಾರೀರಿಕ ಜನ್ಮ ಕೊಟ್ಟಂತಹ ತಂದೆ ಇನ್ನೊಬ್ಬರು ಬೇಹದ್ದಿನ ಆತ್ಮದ ತಂದೆ ಇಬ್ಬರು ತಂದೆಯಿಂದ ಆಸ್ತಿ ಸಿಗತ್ತೆ ಶಾರೀರಿಕ ತಂದೆಯಿಂದ ಸ್ವಲ್ಪ ಆಸ್ತಿ ಸಿಗತ್ತೆ ದಿನ ಪ್ರತಿದಿನ ಅದು ಕಡಿಮೆಯಾಗ್ತಾ ಹೋಗತ್ತೆ ಹೇಗೆ ಏನೂ ಇಲ್ಲದ ಸ್ಥಿತಿ ಬಂದ್ಬಿಡತ್ತೆ ಬಾಬಾ ಹೇಳುತ್ತಾರೆ ಎಲ್ಲಿಯವರೆಗೆ ಬೇಹದ್ದಿನ ತಂದೆ ಬರೋದಿಲ್ವೋ ಅಲ್ಲಿಯವರೆಗೆ ಹೊಟ್ಟೆ ತುಂಬೋದಿಲ್ಲ ಎಲ್ಲಾ ಹೊಟ್ಟೆ ಖಾಲಿಯಾಗಿದೆ ತಂದೆ ಬಂದು ಜ್ಞಾನ ಖಜಾನೆಗಳಿಂದ ತುಂಬುತ್ತಾರೆ ಪ್ರತಿ ಮಾತಿನಲ್ಲಿ ಈ ರೀತಿ ಜ್ಞಾನವನ್ನ ಕೊಡ್ತಾರೆ ನೀವು ಮಕ್ಕಳು ಯಾವುದೇ ವಸ್ತುವಿನ ಅವಶ್ಯಕತೆಯೇ ಇಲ್ಲ ಎಲ್ಲ ಇಚ್ಛೆಗಳನ್ನ ಬಾಬಾ ಪೂರ್ಣ ಮಾಡ್ತಾರೆ ತೃಪ್ತ ಆತ್ಮಗಳು ಆಗಿಬಿಡುತ್ತೇವೆ ಹೇಗೆ ಬ್ರಾಹ್ಮಣರಿಗೆ ತಿನ್ನಿಸ್ಲಾಗ್ತದೆ ಆಗ ಆತ್ಮ ತೃಪ್ತವಾಗ್ತದೆ ಇದಾಗಿದೆ ಬೇಹದ್ದಿನ ತೃಪ್ತಿ ವ್ಯತ್ಯಾಸ ನೋಡಿ ಎಷ್ಟೊಂದು ಇದೆ ಆತ್ಮ ಹದ್ದಿನ ತೃಪ್ತಿ ಮತ್ತು ಬೇಹದ್ದಿನ ತೃಪ್ತಿಯಲ್ಲಿ ವ್ಯತ್ಯಾಸ ನೋಡಿ ಎಷ್ಟೊಂದಿದೆ ತಂದೆಯನ್ನ ತಿಳಿಯೋದ್ರಿಂದಲೇ ತೃಪ್ತರಾಗಿ ಬಿಡುವಿರಿ ಏಕೆಂದರೆ ತಂದೆ ಸ್ವರ್ಗದ ಮಾಲೀಕರನ್ನಾಗಿ ಮಾಡ್ತಾರೆ ನೀವು ತಿಳ್ಕೊಂಡಿದ್ದೀರಿ ನಾವು ಬೇಹದ್ದಿನ ತಂದೆಯ ಮಕ್ಕಳು ತಂದೆಯಂತೂ ಎಲ್ಲರೂ ನೆನಪು ಮಾಡ್ತಾ ಇರ್ತಾರೆ ಬಲೆ ಕೆಲವರು ಹೇಳ್ತಾರೆ ಇದಂತೂ ನೇಚರ್ ನಾವು ಬ್ರಹ್ಮನಲ್ಲಿ ಲೀನವಾಗಿ ಬಿಡುತ್ತೇವೆ ತಂದೆ ಹೇಳ್ತಾರೆ ಬ್ರಹ್ಮನಲ್ಲಿ ಯಾರೂ ಕೂಡ ಲೀನ ಆಗಲು ಆಗೋದಿಲ್ಲ ಇದಂತೂ ಅನಾದಿ ಡ್ರಾಮಾ ಆಗಿದೆ ತಿರುಗ್ತಾನೆ ಇರತ್ತೆ ಇದರಲ್ಲಿ ಯಾವುದೇ ಗೊಂದಲದ ಅವಶ್ಯಕತೆ ಇಲ್ಲ ನಾಲ್ಕು ಯುಗಗಳ ಚಕ್ರ ತಿರುಗ್ತಾನೇ ಇರತ್ತೆ ಇದು ಮತ್ತೆ ಮತ್ತೆ ಪುನಃ ಪುನರಾವರ್ತನೆಯಾಗ್ತಾ ಹೋಗತ್ತೆ ಬಾಬಾ ಹೇಳುತ್ತಾರೆ ತಂದೆ ಒಬ್ಬರೇ ಆಗಿದ್ದಾರೆ ಜಗತ್ತು ಕೂಡ ಒಂದೇ ಆಗಿದೆ ಆ ಜನರು ಎಷ್ಟೊಂದು ತಲೆಯನ್ನ ಕೆಡಿಸ್ಕೊಳ್ತಾರೆ ತಿಳ್ಕೊಳ್ತಾರೆ ಚಂದ್ರದಲ್ಲೂ ಕೂಡ ಸೃಷ್ಟಿ ಇದೆ ಅಂತ ಹೇಳಿ ನಕ್ಷತ್ರದಲ್ಲೂ ಜಗತ್ತು ಇದೆ ಅಂತ ತಿಳ್ಕೊಳ್ತಾರೆ ಎಷ್ಟೊಂದು ಹುಡುಕಾಟ ಮಾಡುತ್ತಾರೆ ಚಂದ್ರಗ್ರಹದಲ್ಲಿ ಫ್ಲಾಟ್ ತೆಗೆದುಕೊಳ್ಬೇಕಂತ ವಿಚಾರ ಮಾಡ್ತಾರೆ ಇದು ಹೇಗೆ ಸಾಧ್ಯ ಯಾರಿಗೆ ಹಣವನ್ನ ಕೊಡ್ತಾರೆ ಇದಕ್ಕೆ ಹೇಳಲಾಗುತ್ತದೆ ವಿಜ್ಞಾನದ ಘಮಂಡ್ ಬಾಕಿ ಏನೂ ಕೂಡ ಇಲ್ಲ ಟ್ರಯಲ್ ಮಾಡ್ತಾ ಇರ್ತಾರೆ ಇದೆಲ್ಲವೂ ಕೂಡ ಮಾಯೆಯ ಪಾಂಪ್ ಆಗಿದೆ ಸ್ವರ್ಗದಲ್ಲಿಯೊಂತೂ ಜಾಸ್ತಿ ಶೋ ಸ್ವರ್ಗಕ್ಕಿಂತಲೂ ಹೆಚ್ಚು ಶೋ ತೋರಿಸ್ತಾ ಇರ್ತಾರೆ ಸ್ವರ್ಗವನ್ನಂತೂ ಮರ್ತೇ ಬಿಟ್ಟಿದ್ದಾರೆ ಬಾಬಾ ಹೇಳುತ್ತಾರೆ ಸ್ವರ್ಗದಲ್ಲೊಂತೂ ಅತಾಹ ಧನ ಸಂಪತ್ತು ಇತ್ತು ಒಂದು ಮಂದಿರದಿಂದಲೇ ನೋಡಿರಿ ಎಷ್ಟೊಂದು ಧನವನ್ನ ತೆಗೆದುಕೊಂಡು ಹೋದ್ರು ಭಾರತದಲ್ಲಿಯೇ ಇಷ್ಟೊಂದು ಧನ ಸಂಪತ್ತು ಇತ್ತು ಬಹಳ ಖಜಾನೆಗಳಿಂದ ತುಂಬಲ್ಪಟ್ಟಿತ್ತು ಮೊಹಮ್ಮದ್ ಗಜ್ನಿ ಬಂದರೂ ಎಲ್ಲವನ್ನ ಲೂಟಿ ಮಾಡಿಕೊಂಡು ಅರ್ಧ ಕಲ್ಪವಂತೂ ನೀವು ಸಮರ್ಥರಾಗಿದ್ರಿ ಅಲ್ಲಿ ಯಾವುದೇ ಕಳ್ಳತನ ಇತ್ಯಾದಿಯ ಹೆಸರು ಇರೋದಿಲ್ಲ ರಾವಣನ ರಾಜ್ಯವೇ ಇರೋದಿಲ್ಲ ರಾವಣ ರಾಜ್ಯ ಪ್ರಾರಂಭ ಆದಾಗ ಕಳ್ಳತನ ಜಗಳ ಮುಂತಾದರೂ ಪ್ರಾರಂಭ ಆಗತ್ತೆ ರಾವಣನ ಹೆಸರನ್ನ ತೆಗೆದುಕೊಳ್ಳಾಗ್ತದೆ ಇನ್ನ ಉಳಿದಂತೆ ರಾವಣ ಅನ್ನುವಂಥವ್ರು ಯಾವ ವ್ಯಕ್ತಿಯೂ ಇಲ್ಲ ವಿಕಾರಗಳು ಪ್ರವೇಶತೆ ಆಗತ್ತೆ ಬಾಬಾ ಹೇಳುತ್ತಾರೆ ರಾವಣನಿಗಾಗಿ ಮನುಷ್ಯರು ಏನೆಲ್ಲ ಮಾಡ್ತಾರೆ ಎಷ್ಟೊಂದು ಆಚರಿಸ್ತಾರೆ ನೀವು ಕೂಡ ದಸರಾ ಆಚರಣೆ ಮಾಡ್ತೀರಿ ನೋಡೋದಿಕ್ಕೆ ಹೋಗ್ತೀರಿ ರಾವಣನನ್ನ ಹೇಗೆ ಸುಡ್ತಾರೆ ನಂತರ ಎಲ್ಲವನ್ನ ಲೂಟಿ ಮಾಡ್ತಾರೆ ಇರುವಂತ ವಸ್ತು ಆದರೂ ಏನಿದೆ ಇದೆಲ್ಲವೂ ಕೂಡ ಬಹಳ ಅದ್ಭುತ ಏನಾಗಿ ಬಿಟ್ಟಿದ್ದಾರೆ ಎಷ್ಟೊಂದು ಪೂಜೆ ಇತ್ಯಾದಿಯನ್ನ ಮಾಡ್ತಾರೆ ದೊಡ್ಡ ದಿನ ಇರತ್ತೆ ಏನೆಲ್ಲವನ್ನ ಮಾಡ್ತಾರೆ ಭಕ್ತಿ ಮಾರ್ಗದಲ್ಲಿ ಹೇಗೆ ಇದು ಗೊಂಬೆಗಳ ಆಟ ಆಗಿದೆ ಎಷ್ಟು ಸಮಯದಿಂದ ಇದು ನಡೀತಾ ಬಂದಿದೆ ಈಗ ಅದು ನೀವು ತಿಳ್ಕೊಂಡಿದ್ದೀರಿ ಪ್ರಾರಂಭದಲ್ಲಿ ಇಷ್ಟೊಂದೆಲ್ಲ ಮಾಡ್ತಾ ಇರಲಿಲ್ಲ ನಂತರ ವೃದ್ಧಿ ಆಗ್ತಾ ಆಗ್ತಾ ಈಗ ನೋಡಿ ಏನಾಗಿ ಬಿಟ್ಟಿದೆ ಎಷ್ಟೊಂದು ಖರ್ಚನ್ನ ಮಾಡಿ ಚಿತ್ರ ಅಥವಾ ಮಂದಿರ ಮುಂತಾದವುಗಳನ್ನೆಲ್ಲ ಮಾಡ್ತಾರೆ ಇದೆಲ್ಲವೂ ಕೂಡ ವೇಸ್ಟ್ ಆಫ್ ಮನಿ ಬಾಬಾ ಹೇಳುತ್ತಾರೆ ಮಂದಿರ ಮುಂತಾದುಗಳನ್ನ ತಯಾರು ಮಾಡೋದೊಳಗೆ ಲಕ್ಷಾಂತರ ರೂಪಾಯಿ ಖರ್ಚನ್ನ ಮಾಡ್ತಾರೆ ಬಾಬಾ ಎಷ್ಟು ಪ್ರೀತಿಯಿಂದ ಕುಳಿತು ತಿಳಿಸ್ಕೊಡ್ತಾ ಇದ್ದಾರೆ ನಾವು ನೀವು ಮಕ್ಕಳಿಗೆ ಅತಾಹ ದನವನ್ನ ಕೊಟ್ಟಿದ್ದೆ ಅದೆಲ್ಲವನ್ನ ನೀವು ಎಲ್ಲಿ ಕಳ್ಕೊಂಡ್ರಿ ಅಂತ ಬಾಬಾ ಕೇಳ್ತಾ ಇದ್ದಾರೆ ರಾವಣ ರಾಜ್ಯದಲ್ಲಿ ನೀವು ಏನಿಂದ ಏನಾಗಿ ಬಿಟ್ಟಿದ್ದೀರಿ ಈ ರೀತಿ ಈಶ್ವರನ ಭಾವಿ ಅಂತ ಹೇಳಿ ಹೇಳೋದಲ್ಲ ಬಾಬಾ ಹೇಳುತ್ತಾರೆ ಈಶ್ವರನ ಭಾವಿ ಅಲ್ಲ ಇದು ಮಾಯ ಭಾವಿಯಾಗಿದೆ ಈಗ ನಿಮಗೆ ಈಶ್ವರ ರಾಜ್ಯ ಭಾಗ್ಯ ಸಿಗ್ತಾ ಇದೆ ಅಲ್ಲಿಯಂತೂ ದುಃಖದ ಯಾವುದೇ ಮಾತು ಇರೋದಿಲ್ಲ ಬಾಬಾ ಹೇಳುತ್ತಾರೆ ಈಶ್ವರನ ಭಾವಿಗೂ ಮತ್ತು ಅಸುರಿ ಭಾವಿಗೂ ಎಷ್ಟೊಂದು ವ್ಯತ್ಯಾಸ ಇದೆ ಈಗ ಇದೆಲ್ಲವನ್ನ ನೀವು ತಿಳ್ಕೊಳ್ತಾ ಇದ್ದೀರಿ ನಂಬರ್ ವಾರ್ ಪುರುಷಾರ್ಥದ ಅನುಸಾರವಾಗಿ ಜ್ಞಾನದ ಇಂಜೆಕ್ಷನ್ ಯಾರಿಗೆ ಕೊಡಲಾಗ್ತದೆ ಅವರು ಅರ್ಥ ಮಾಡಿಕೊಳ್ತಾರೆ ಜ್ಞಾನದ ಇಂಜೆಕ್ಷನ್ ಒಳ್ಳೆಯದು ಅದರಿಂದ ಕೆಲಸ ಆಗತ್ತೆ ಬಾಬಾ ಹೇಳುತ್ತಾರೆ ಬಾಬಾನೇ ಇದನ್ನೆಲ್ಲವನ್ನ ಬಂದು ತಿಳಿಸ್ತಾರೆ ಎಲ್ಲವೂ ಕೂಡ ಸೇವೆಯ ಮೇಲೇನೆ ಅವಲಂಬಿತ ಆಗಿದೆ ಸರ್ವೀಸ್ನಿಂದಲೇ ತಂದೆ ತಿಳಿಸ್ಕೊಡ್ತಾರೆ ಇವರಿಗೆ ಇಂಜೆಕ್ಷನ್ ಹಾಕಲಾಯಿತು ಇಲ್ಲವೋ ಬಿಲ್ಕುಲ್ ಸರ್ವೀಸ್ ಕೆಲವು ಮಕ್ಕಳಂತೂ ಸೇವೆಯನ್ನ ಮಾಡೋದನ್ನ ತಿಳ್ಕೊಂಡೇ ಇಲ್ಲ ಯಾರಿಗೆ ಜಾಸ್ತಿ ಇಂಜೆಕ್ಷನ್ ಅನ್ನ ಕೊಡ್ತೀರಿ ಕೆಲವರಿಗೊಂತೂ ಏನೂ ಹತ್ತೋದೇ ಇಲ್ಲ ಬಾಬಾ ಹೇಳುತ್ತಾರೆ ಜ್ಞಾನ ಅಂಜನ ಸದ್ಗುರು ಕೊಟ್ಟಾಗ ಅಜ್ಞಾನದ ಅಂಧಕಾರ ವಿನಾಶವಾಗಿ ಬಿಡತ್ತೆ ಜ್ಞಾನ ಸುಖ ಸಾಗರ ಪರಮಪಿತ ಪರಮಾತ್ಮ ಆಗಿದ್ದಾರೆ ನಂತರ ಆ ತಂದೆ ಪರಮಾತ್ಮನನ್ನ ಸರ್ವ್ಯಾಪಿ ಎಂದು ಕಲ್ಲು ಮಣ್ಣು ಎಲ್ಲದರೊಳಗೂ ಹೇಳಿ ನಿಂದನೆ ಮಾಡಿಬಿಟ್ಟಿದ್ದೀರಿ ಬಾಬಾ ಹೇಳುತ್ತಾರೆ ನಾವು ಮಕ್ಕಳು ಎಷ್ಟು ನಿಶ್ಚಯ ಇರಬೇಕಾಗಿದೆ ಬೇಹದ್ದಿನ ತಂದೆಯಿಂದಲೇ ಬೇಹದ್ದಿನ ಸುಖ ಸಿಗ್ತಾ ಇದೆ ಗಾಯನ ಮಾಡಲಾಗತ್ತೆ ಬೇಹದ್ದಿನ ತಂದೆ ಈಗ ತಾವು ಯಾವಾಗ ಬರ್ತಾರೆ ಆಗ ನಾವು ಬಾಬಾ ಅವರ ಮಕ್ಕಳಾಗಿ ಬಿಡುತ್ತೇವೆ ಅವರ ಮತದಂತೆ ನಡೀತೇವೆ ಭಕ್ತಿಯಲ್ಲಂತೂ ತಂದೆಯನ್ನ ತಿಳ್ಕೊಂಡೇ ಇಲ್ಲ ಈಗ ಪಾರ್ಟ್ ನಡೀತಾ ಇದೆ ಈಗ ತಂದೆ ಬಂದು ಓದಿಸ್ತಾ ಇದ್ದಾರೆ ನೀವು ತಿಳ್ಕೊಂಡಿದ್ದೀರಿ ಈ ಒಂದು ಶಿಕ್ಷಣದ ಪಾರ್ಟ್ ಮತ್ತೆ ಪುನಃ ಐದು ಸಾವಿರ ವರ್ಷದ ನಂತರ ನಡೆಯುತ್ತೆ ತಂದೆ ಪುನಃ ಐದು ಸಾವಿರ ವರ್ಷದ ನಂತರ ಬರ್ತಾರೆ ನಾವೆಲ್ಲ ಆತ್ಮರೂಪದಲ್ಲಿ ಸಹೋದರರಾಗಿದ್ದೇವೆ ನಂತರ ಶರೀರವನ್ನ ಧರಿಸಿ ಪಾರ್ಟ್ ಅನ್ನ ಮಾಡ್ತೇವೆ ಮನುಷ್ಯ ಸೃಷ್ಟಿಯು ವೃದ್ಧಿಯಾಗ್ತಾ ಇರತ್ತೆ ಆತ್ಮಗಳದ್ದು ಸ್ಟಾಕ್ ಇದೆ ಅಲ್ವೇ ಎಷ್ಟು ಮನುಷ್ಯರ ಸ್ಟಾಕ್ ಪೂರ್ಣ ಆಗತ್ತೆ ಅಷ್ಟೇ ಅಲ್ಲಿ ಆತ್ಮಗಳ ಸ್ಟಾಕ್ ಇರತ್ತೆ ಪಾತ್ರಧಾರಿಗಳದ್ದು ಒಬ್ಬರದ್ದು ಕಡಿಮೆ ಜಾಸ್ತಿ ಆಗೋದಿಲ್ಲ ಎಲ್ಲರೂ ಬೇಹದ್ದಿನ ಪಾತ್ರಧಾರಿಗಳು ಇವರದ್ದು ಅನಾದಿ ಪಾರ್ಟ್ ಸಿಕ್ಕಿದೆ ಇದು ಅದ್ಭುತ ಆಗಿದೆ ಈಗ ನೀವು ಮಕ್ಕಳು ಎಷ್ಟು ತಿಳುವಳಿಕೆಯುಳ್ಳವರಾಗಿದ್ದೀರಿ ಈ ಶಿಕ್ಷಣ ಎಷ್ಟು ಶ್ರೇಷ್ಠ ಆಗಿದೆ ನಿಮಗೆ ಓದಿಸುವಂತಹ ಸ್ವಯಂ ಜ್ಞಾನ ಸಾಗರ ತಂದೆ ಆಗಿದ್ದಾರೆ ಬಾಕಿ ಎಲ್ಲವೂ ಕೂಡ ಭಕ್ತಿಯ ಸಾಗರ ಆಗಿದೆ ಬಾಬಾ ಹೇಳುತ್ತಾರೆ ಹೇಗೆ ಭಕ್ತಿಯನ್ನ ಮಾನ್ಯತೆ ಮಾಡಲಾಗತ್ತೆ ಹಾಗೆ ಜ್ಞಾನಕ್ಕೂ ಮಾನ್ಯ ಗೌರವ ಇದೆ ಭಕ್ತಿಯಲ್ಲಿ ಎಷ್ಟೊಂದು ಮನುಷ್ಯರು ದಾನ ಪುಣ್ಯವನ್ನ ಮಾಡ್ತಾ ಇರ್ತಾರೆ ಈಶ್ವರಾರ್ಥವಾಗಿ ಏಕೆಂದರೆ ವೇದ ಶಾಸ್ತ್ರ ಮುಂತಾದವುಗಳು ಎಂತಹ ದೊಡ್ಡ ದೊಡ್ಡದನ್ನ ಮಾಡಿದ್ದಾರೆ ಬಾಬಾ ಹೇಳುತ್ತಾರೆ ಈಗ ನೀವು ಮಕ್ಕಳಿಗೆ ಭಕ್ತಿ ಮತ್ತು ಜ್ಞಾನದ ಅಂತರ ಸಿಕ್ಕಿದೆ ಎಷ್ಟು ವಿಶಾಲ ಬುದ್ಧಿ ಬೇಕಾಗಿದೆ ನಿಮ್ಮದು ಎಂದೂ ಯಾವುದೇ ಯಾವುದರಲ್ಲಿಯೂ ಕಣ್ಣುಗಳು ಮುಳುಗಿ ಹೋಗಬಾರದು ನೀವು ಹೇಳುತ್ತೀರಿ ನಾವು ಈ ಒಂದು ಕಿಂಗ್ ಕ್ವೀನ್ ಮುಂತಾದವರನ್ನ ನೋಡಿದೆವು ಅವರನ್ನ ಏನ್ ನೋಡುತ್ತೀರಿ ದಿಲ್ನಲ್ಲಿ ಯಾವುದೇ ಒಂದು ಆಸೆಯಂತೂ ಇಲ್ಲ ಇದೆಲ್ಲವೂ ಕೂಡ ಸಮಾಪ್ತಿಯಾಗೋದಿದೆ ಬಾಬಾ ಹೇಳುತ್ತಾರೆ ಯಾರ ಬಳಿ ಯಾವುದೆಲ್ಲ ಇದೆ ಎಲ್ಲವೂ ಸಮಾಪ್ತಿಯಾಗಲಿದೆ ಹೊಟ್ಟೆಯೊಂದು ಎರಡು ರೊಟ್ಟಿಯನ್ನ ಕೇಳತ್ತೆ ಆದರೆ ಇದಕ್ಕಾಗಿ ಎಷ್ಟೊಂದು ಪಾಪಕರ್ಮಗಳನ್ನು ಮಾಡ್ತಾರೆ ಬಾಬಾ ಹೇಳುತ್ತಾರೆ ಈ ಸಮಯ ಜಗತ್ತಿನಲ್ಲಿ ಪಾಪವೇ ಪಾಪ ಇದೆ ಹೊಟ್ಟೆಯನ್ನ ತುಂಬಿಸಿಕೊಳ್ಳುವುದಕ್ಕೆ ಪಾಪಕರ್ಮವನ್ನ ಮಾಡ್ತಾರೆ ಪರಸ್ಪರರ ಮೇಲೆ ಎಷ್ಟು ಸುಳ್ಳು ಕಳಂಕವನ್ನ ಹೊರಿಸ್ತಾರೆ ಹಣಕ್ಕಾಗಿ ಎಷ್ಟೊಂದು ಸಂಪಾದನೆ ಮಾಡ್ತಾರೆ ದನ ಬೇಕಂತ ಹೇಳಿ ಎಷ್ಟೊಂದು ಹಣವನ್ನ ಮುಚ್ಚಿಡ್ತಾರೆ ಸರ್ಕಾರದವರು ಏನ್ ಮಾಡ್ತಾರೆ ಆದರೆ ಯಾರು ಎಷ್ಟೇ ಮುಚ್ಚಿಟ್ರು ಮುಚ್ಚಿಡಲು ಸಾಧ್ಯವಿಲ್ಲ ಈಗಂತೂ ಎಲ್ಲವೂ ಸ್ವಾಭಾವಿಕ ಆಪತ್ತುಗಳು ಬರಲಿದೆ ಬಾಕಿ ಸ್ವಲ್ಪ ಸಮಯ ಇದೆ ಬಾಬಾ ಹೇಳುತ್ತಾರೆ ಶರೀರ ನಿರ್ವಹಣಾರ್ಥ ಏನಾದರೂ ಮಾಡಿ ಅದಕ್ಕಾಗಿ ಬೇಡ ಅಂತ ಹೇಳೋದಿಲ್ಲ ಮಕ್ಕಳು ಖುಷಿಯ ನಶೆ ಏರಿರಬೇಕು ತಂದೆ ಮತ್ತು ಆಸ್ತಿಯನ್ನ ನೆನಪು ಮಾಡಬೇಕು ತಂದೆಯಂತೂ ಇಡೀ ವಿಶ್ವದ ಮಾಲೀಕ ನಮ್ಮನ್ನ ಮಾಡ್ತಾ ಇದ್ದಾರೆ ಆಕಾಶ ಭೂಮಿ ಎಲ್ಲವೂ ನಿಮ್ಮದೇ ಆಗಿಬಿಡತ್ತೆ ಯಾವುದೇ ಸೀಮಿತತೆ ಇಲ್ಲ ಬಾಬಾ ಹೇಳುತ್ತಾರೆ ನಾವು ಮಕ್ಕಳಿಗೆ ಗೊತ್ತಿದೆ ನಾವೇ ಮಾಲೀಕರು ಆಗಿದ್ವಿ ಭಾರತ ಅವಿನಾಶಿ ಕಂಡ ಆಗಿತ್ತು ನೀವು ಮಕ್ಕಳು ಬಹಳ ಖುಷಿಯಲ್ಲಿ ಇರ್ತೀರಿ ಈ ಒಂದು ಶಿಕ್ಷಣದಿಂದ ಖುಷಿ ಹೇಗೆ ಆಗತ್ತೆ ಇಲ್ಲಿ ತಂದೆ ಕಲಿಸ್ತಾ ಇರೋದು ಬೇಹದ್ದಿನ ಶಿಕ್ಷಣ ಬೇಹದ್ದಿನ ತಂದೆ ಬಂದು ಓದಿಸ್ತಾ ಇದ್ದಾರೆ ಇಂತಹ ತಂದೆಯನ್ನ ನೆನಪು ಮಾಡಬೇಕಾಗಿದೆ ನಾವು ಮಕ್ಕಳಿಗೆ ಗೊತ್ತಿದೆ ಆ ಎಲ್ಲ ಲೌಕಿಕ ಉದ್ಯೋಗ ವ್ಯವಹಾರ ಮುಂತಾದವುಗಳು ಏನೂ ಇದೆಯೇ ಅದ್ಯಾವುದೂ ಇರೋದಿಲ್ಲ ನಾವು ಈಗ ತಂದೆಯಿಂದ ಆಸ್ತಿಯನ್ನ ಪಡ್ಕೊಳ್ತಾ ಇದ್ದೇವೆ ಎಷ್ಟು ಹಗಲು ರಾತ್ರಿಯ ವ್ಯತ್ಯಾಸ ಇದೆ ನಾವಂತೂ ಶಾರೀರಿಕ ಉದ್ಯೋಗ ಮುಂತಾದವುಗಳನ್ನ ಮಾಡೋದಕ್ಕೆ ಹೋಗ್ತೇವೆ ನಾವು ಈಗ ಆತ್ಮದ ಸೇವೆಯನ್ನ ಇದ್ದೇವೆ ಇವುಗಳಿಂದ ಕಿರೀಟಧಾರಿಗಳು ಆಗಿಬಿಡುವಿರಿ ತಂದೆ ಬಂದಿದ್ದಾರೆ ಚೆನ್ನಾಗಿ ಓದಿಸ್ತಾರೆ ಓದಿದಾಗ ನಾವು ಮಕ್ಕಳ ಖುಷಿ ನಶೆ ಏರಿಬಿಡುತ್ತದೆ ಆ ಉದ್ಯೋಗ ವ್ಯವಹಾರವನ್ನೂ ಕೂಡ ಮಾಡ್ತಾ ಇರ್ತೀರಿ ತಿಳ್ಕೊಳ್ಬೇಕಾಗಿದೆ ಇದು ಹಳೆಯ ಜಗತ್ತು ಇದರ ವಿನಾಶದ ಎಲ್ಲ ತಯಾರಿಗಳು ಆಗ್ತಾ ಇದೆ ಈ ರೀತಿ ಕೆಲಸವನ್ನ ಮಾಡ್ತಾರೆ ಎಲ್ಲಿ ದೊಡ್ಡ ಯುದ್ಧ ಆಗಿಬಿಡುತ್ತದೆ ಇದೆಲ್ಲ ಡ್ರಾಮಾ ಅನುಸಾರ ಆಗಬೇಕಾಗಿದೆ ಈ ರೀತಿಯೆಲ್ಲ ಈಶ್ವರ ಮಾಡಿಸ್ತಾನೆ ಅಂತ ಅಲ್ಲ ಡ್ರಾಮಾದಲ್ಲಿ ನೋಂದಾಯಿಸಲ್ಪಟ್ಟಿದೆ ಇಂದು ಇಲ್ಲ ಅಂದ್ರೆ ನಾಳೆ ವಿನಾಶ ಅವಶ್ಯ ಆಗೇ ಆಗುತ್ತದೆ ಈಗ ನೀವು ಓದ್ತಾ ಇದ್ದೀರಿ ನಿಮಗಾಗಿ ಹೊಸ ಜಗತ್ತು ಅವಶ್ಯ ಬರಲಿದೆ ಈ ಎಲ್ಲಾ ಮಾತುಗಳು ಒಳಗಡೆ ಸ್ಮರಣೆ ಮಾಡ್ತಾ ಖುಷಿಯ ನಶೆಯಲ್ಲಿ ಇರಬೇಕು ಬಾಬಾ ಈ ರಥಕ್ಕೂ ಕೂಡ ಹೇಳ್ತಾ ಇದ್ದಾರೆ ಇವರಿಗೂ ಕೂಡ ಯಾವುದೂ ಬೇಡ ಎಲ್ಲವನ್ನ ಬಿಟ್ಟಿದ್ದಾರೆ ಬೇಹದ್ದಿನ ರಾಜ್ಯ ಭಾಗ್ಯ ಸಿಗತ್ತೆ ಅಂದ ಮೇಲೆ ಇದನ್ನ ತಗೊಂಡು ಏನ್ ಮಾಡೋದು ಬಾಬಾ ಗೀತೆಯನ್ನ ಮಾಡಿದರೆ ಅಲಫ್ ಕೋ ಅಲ್ಲಾ ಸಿಕ್ತು ನಂತರ ಇದು ಯಾಕೆ ಬೇಕು ಕಡಿಮೆ ಜಾಸ್ತಿ ಕೊಡ್ಲಿ ಏಕ್ದಂ ಸಮಾಪ್ತಿಯಾಗತ್ತೆ ಶರೀರವನ್ನು ಕೂಡ ಬಾಬನಿಗೆ ಅರ್ಪಣೆ ಮಾಡಿದ್ರು ನಾವೊಂತೂ ವಿಶ್ವದ ಮಾಲೀಕ ಆಗ್ತೇನೆ ಅನೇಕ ಬಾರಿ ನಾವೇ ಮಾಲೀಕರಾಗಿದ್ವಿ ಇದು ಎಷ್ಟು ಸಹಜ ಆಗಿದೆ ಬಾಬಾ ಹೇಳುತ್ತಾರೆ ನೀವು ಬಲೆ ತಮ್ಮ ಮನೆಯಲ್ಲೇ ಇರಿ ಆದರೆ ತಮ್ಮನ ಆತ್ಮ ಎಂದು ತಿಳಿದು ತಂದೆಯನ್ನ ನೆನಪು ಮಾಡಬೇಕು ಅಚ್ಛಾ ಮೀಟೆ ಮೀಟೆ ಸಿಖಿಲತೆ ಬಚ್ಚ ಮಾತು ಪಿತಾ ಬಾಬ್ದ್ ಪ್ಯಾರ್ ಗುಡ್ ಮಾರ್ನಿಂಗ್ ಿ ಬಚ್ೋ ನಮಸ್ತೆ ಹಂರುಹಾನಿ ಬಚ್ೋಂಕಿ ರೂಹಾನಿ ಬಾಪ್ ದಾದೋ ಯಾದ್ ಪ್ಯಾರ್ ಗುಡ್ ಮಾರ್ನಿಂಗ್ ಧಾರಣೆಗೋಸ್ಕರ ಮುಖ್ಯಸಾರದಲ್ಲಿ ಈ ರೀತಿ ತೃಪ್ತ ಮತ್ತು ವಿಶಾಲ ಬುದ್ಧಿಯವರಾಗಬೇಕಾಗಿದೆ ಯಾವುದರಲ್ಲಿಯೂ ನಮ್ಮ ಕಣ್ಣುಗಳು ಮುಳುಗಬಾರದು ಮನಸ್ಸಿನಲ್ಲಿ ಯಾವುದೇ ಆಸೆ ಇಚ್ಛೆಯನ್ನ ಇಟ್ಟುಕೊಳ್ಳಬಾರದು ಏಕೆಂದರೆ ಇದೆಲ್ಲವೂ ಕೂಡ ವಿನಾಶ ಆಗುತ್ತದೆ ಶರೀರ ನಿರ್ವಾಣಾರ್ಥ ಕರ್ಮವನ್ನ ಮಾಡುತ್ತಾ ಖುಷಿಯ ನಶೆಯಲ್ಲಿ ಸದಾ ಏರಿರಬೇಕು ತಂದೆ ಮತ್ತು ಆಸ್ತಿಯನ್ನ ನೆನಪು ಮಾಡಬೇಕು ಬುದ್ಧಿ ಹದ್ದಿನಿಂದ ಹೊರತೆಗೆದು ಸದಾ ಬೇಹದ್ದಿನಲ್ಲಿ ಸ್ಥಿತಗೊಳಿಸಬೇಕು ವರದಾನ ತೀವ್ರ ಪುರುಷಾರ್ಥದ ಮೂಲಕ ಎಲ್ಲ ಬಂಧನಗಳನ್ನ ಕ್ರಾಸ್ ಮಾಡಿ ಮನೋರಂಜನೆಯ ಅನುಭವ ಮಾಡುವಂತಹ ಡಬಲ್ ಲೈಟ್ ಆಗಿರಿ ಕೆಲವು ಮಕ್ಕಳು ಹೇಳ್ತಾರೆ ನಾವಂತೂ ಸರಿಯಾಗೇ ಇದ್ದೇವೆ ಆದರೆ ಈ ಕಾರಣ ಇದೆ ಅಲ್ವೇ ಸಂಸ್ಕಾರ ವ್ಯಕ್ತಿ ವಾಯುಮಂಡಲ ಬಂಧನ ಇದೆ ಆದರೆ ಕಾರಣ ಏನೇ ಇರ್ಬೋದು ಯಾವುದೇ ಇರ್ಬೋದು ತೀವ್ರ ಪುರುಷಾರ್ಥಿಗಳು ಎಲ್ಲ ಮಾತುಗಳನ್ನು ಈ ರೀತಿ ಕ್ರಾಸ್ ಮಾಡಿಬಿಡುತ್ತಾರೆ ಏನೂ ಸಂಭವಿಸವೆ ಸಂಭವ ಆಗಿಯೇ ಇಲ್ಲವೇನೋ ಅನ್ನುವ ರೀತಿಯಲ್ಲಿ ಆ ಎಲ್ಲ ತೀವ್ರ ಪುರುಷಾರ್ಥಿಗಳು ಎಲ್ಲವನ್ನ ಕ್ರಾಸ್ ಮಾಡಿಬಿಡುತ್ತಾರೆ ಅವರು ಸದಾ ಮನೋರಂಜನೆಯ ಅನುಭವವನ್ನ ಮಾಡ್ತಾರೆ ಈ ರೀತಿ ಸ್ಥಿತಿಗೆ ಹೇಳಲಾಗುತ್ತದೆ ಏರುವ ಕಲೆ ಹಾರುವ ಕಲೆಯ ಚಿಹ್ನೆಯಾಗಿದೆ ಡಬಲ್ ಲೈಟ್ ಯಾವುದೇ ಪ್ರಕಾರದ ಹೊರೆ ಹಲ್ಚಲ್ನಲ್ಲಿ ಅವರನ್ನ ತರೋದಿಲ್ಲ ಸ್ಲೋಗನ್ ಪ್ರತಿ ಗುಣ ಅಥವಾ ಜ್ಞಾನದ ಮಾತುಗಳನ್ನ ತಮ್ಮ ನಿಜ ಸಂಸ್ಕಾರವನ್ನಾಗಿ ಮಾಡಿಕೊಂಡು ಬಿಡಿ ಅಚ್ಛಾ ಥ್ಯಾಂಕ್ ಯು ಬಾಬಾ ಓಂ ಶಾಂತಿ